ಎಲ್ಲರಿಗೂ ನಮಸ್ಕಾರ ಫ್ರೆಶ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋ ಈ ಕಂಟೆಂಟ್ ಬಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ದೇವಸ್ಥಾನ ಮಾಗಡಿ ಕೆಂಪೇಗೌಡರು ಕಟ್ಟಿಸಿರುವಂಥ ಒಂದು ದೇವಸ್ಥಾನ 510 ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನ ಬಗ್ಗೆ ಹೇಳ್ತೀನಿ ಬನ್ನಿ ಹೋಗೋಣ 1512ನೇ ಇಸವಿಯಲ್ಲಿ ಈ ದೇವಸ್ಥಾನ ಕಟ್ಟಿಸ್ತಾರೆ ಈ ದೇವಸ್ಥಾನ ಕಟ್ಟಿಸೋಕ್ಕೆ ಒಂದು ಮುಖ್ಯ ಕಾರಣ ಕೂಡ ಇದೆ ಕೆಂಪೇಗೌಡರ ತಾಯಿ ಕಾಶಿಯಾತ್ರೆ ಮಾಡಬೇಕು ಅಂತ ಅನ್ಕೋತಾರೆ ಆದರೆ ಅವರಿಗೆ ವಯಸ್ಸಾಗಿರೋ ಕಾರಣ ಕಾಶಿಯಾತ್ರೆ ಮಾಡೋಕ್ಕಾಗಲ್ಲ ಇದರಿಂದ ತಾಯಿಗೆ ಅನುಕೂಲ ಆಗಲಿ ಅಂತ ಕೆಂಪೇಗೌಡರು ಏನು ಮಾಡ್ತಾರೆ ಕಾಶಿಗೆ ಹೋಗಿ ಅಲ್ಲಿ ಒಂದು ಶಿವಲಿಂಗನ ಸಾಲಿಗ್ರಾಮದ ಶಿವಲಿಂಗನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಈ ದೇವಸ್ಥಾನ ನೀವು ನೋಡೋಕೆ ಸಿಗೋದು ಕಾಶಿಯಿಂದ ತಂದಿರುವಂಥ ಒಂದು ಶಿವಲಿಂಗ ಸಾಲಿಗ್ರಾಮದ ಶಿವಲಿಂಗ ಈ ದೇವಸ್ಥಾನದಲ್ಲಿ ನಿಮಗೆ ನೋಡೋಕೆ ಸಿಗೋದು ಕೆಂಪೇಗೌಡರು ನ್ಯಾಯ ಮಾಡ್ಕೊಡ್ತಿದ್ದಂಥ ಒಂದು ಜಾಗ ದರ್ಬಾರು ಮತ್ತು ಭರತನಾಟ್ಯ ಆಡ್ತಿದ್ದಂಥ ಒಂದು ಜಾಗ ಕಲ್ಯಾಣ ಮಂಟಪ ಹಾಗೂ ಸೋಮೇಶ್ವರನ ಗುಡಿ ಕಾಶಿಯಿಂದ ಸಾಲಿಗ್ರಾಮದ ಒಂದು ಶಿವಲಿಂಗನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಸೋಮೇಶ್ವರನ ದೇವಸ್ಥಾನ ಅಂತ ಹೆಸರಿಟ್ಟಿದ್ದಾರೆ ನೀವು ನೋಡ್ಬೋದು ಐತಿಹಾಸಿಕ ಹಿನ್ನೆಲೆ ಐತಿಹಾಸಿಕ ಪರಂಪರೆ ನಮ್ಮ ಕೆಂಪೇಗೌಡರು ಕಟ್ಟಿಸಿರುವಂಥ ಈ ದೇವಸ್ಥಾನ ಬನ್ನಿ ದೇವಸ್ಥಾನ ನೋಡ್ಕೊಂಡು ಬರೋಣ ಇಲ್ಲಿ ಯಾಕಾಗುತ್ತಿದೆ ಫೋಟೋ ಬೇಕಿತ್ತು ಮುಂಚಿನ ಕಂಬ ಶಬ್ದ ಬರುವ ಕಂಬ ಏನು ಕ್ರೇಜಿ ಗುರು ಅಣ್ಣ ನಿಜವಾಗ್ಲೂ ಕಂಬ ಬರತ್ತದ ಕಂಚಿನ ಸೌಂಡ್ ಓದದ ಇಲ್ಲಿ ಕೆಂಪೇಗೌಡರು ಅಲ್ಲಿ ಕುತ್ಕೊಂಡು ಹೇಳ್ತಿದ್ರ ಇಲ್ಲಿ ಕುತ್ಕೊಂಡು ಕೇಳೋರು ಇದು ಕಂಬಕ್ಕೆ ಕಂಚಿನ ಕಂಠ ಶಬ್ದ ಅಂತೆ ಕಿವಿ ಇಟ್ಟು ನಾಣ್ಯದಿಂದ ಕಂಚಿನ ಶಬ್ದ ಬರುತ್ತದೆ ಗೊತ್ತಾಯ್ತಾ ಕಿವಿ ಇಟ್ಕೊಂಡ್ರೆ ಕಂಚಿನ ಕಲ್ಲು ಟ್ರೈ ಮಾಡ್ರಿ ಶಶಿಕಾ ಆ ಕಲ್ಲು ಇಟ್ಕೊಳ್ರಿ ಹಾ ಇಲ್ಲೋಡಿಯ ಇಲ್ಲೋಡಿ ಪ್ರಜು ಅಕ್ಕ ಕಿವಿ ಇಟ್ಕೊಳ್ರಿ ಪ್ರಜು ಕಿವಿ ಇಟ್ಕೊಳ್ರಿ ಇದು ಕೇಳಿಸ್ತೈತೆ ಏ ಇಲ್ಲ 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 ಒಡಿಯ ಪ್ರಜು ಅಲ್ಲಿ ಇಲ್ಲ 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 ಅಲ್ಲಿ ಕೇಳಿಸ್ತೈತೆ ಆ ಕಂಬಕ್ ಮಾತ್ರ ಕಂಚಿನ ಕಂಬ ನೀನ್ ಕುಳ್ಕೊಂಡಿದ ಕಂಚಿನ ಕಂಬ ಏನ್ ಬಂತಪ್ಪ ಸಮಾಜ ಸಂಗೀತಕ್ಕ ಹಿಂಗ ಇಡ್ಕೋ ಇದು ಕೆಂಪೇಗೌಡರು ನ್ಯಾಯ ತೀರ್ಮಾನ ಮಾಡ್ತಿದ್ದಂತ ಜಾಗ ಇಡ್ಕೋ ನಾನು ಕುತ್ಕೋತೀನಿ ಅಣ್ಣ ಬೇಜನ್ ಉದಯ ಟಿವಿ ಪಿಚರ್ ನೋಡ್ಬಿಟ್ಟೈತೆ ಕಣಪ್ಪ 500 ವರ್ಷಗಳ ಹಳೆಯ ಬಿಲ್ಪತ್ರೆ ಮರ ಇದು ಕೆಂಪೇಗೌಡರು ಹಾಕಿದ ಬಿಲ್ಪತ್ರೆ ಮರಗಳು ಇವೆಲ್ಲ ಕೆಂಪೇಗೌಡರು ಹಾಕಿದ್ದ ಬಿಲ್ಪತ್ರೆ ಮರಗಳು ಇದೆಲ್ಲ 1512 1512 ಅಲ್ಲಿ ಕಟ್ಟಿರುವಂತ ದೇವಸ್ಥಾನ ಐತಿಹಾಸಿಕ ಹಿನ್ನೆಲೆ ಪರಂಪರೆ ಇರುವಂತ ನಮ್ಮ ಕೆಂಪೇಗೌಡರು ಕಟ್ಟಿರುವಂತ ದೇವಸ್ಥಾನ
ಮಾಗಡಿಯ ಸೋಮೇಶ್ವರ ದೇವಸ್ಥಾನ. ನಾನ್ ಸಡನ್ ಅವಳೆ ಬಟರ್ ಫ್ರೂಟ್ ಕಂಡಂಗ್ ಕಂಡ್ಬಿಡ್ತು. ಅದೇನೋ ಮಂಟಪ ಸುಮ್ನೆ ಸೈಡು ಅಗ್ನಿ ದಿಕ್ಕಿಗೋ ವಾಯು ದಿಕ್ಕಿಗೋ. ಅವಾಗಿನ ಕೆತ್ತನೆಗಳು ನೋಡ್ರಪ್ಪ. ಇಲ್ಲಿ ನೋಡ್ರಿ ಇಲ್ಲಿ ಆನೆ ಆನೆ ಮೇಲೆ ಎರಡು ಆನೆ ಇಷ್ಟು ನೋಡ್ರಿ ಆನೆ ಮುಖ. ಇಲ್ಲೆರಡು ಇಬ್ಬರು ಕಪಲ್ಸ್ ಆನೆ ಮೇಲೆ. ನೀವು ಈ ಇಷ್ಟು ನೋಡಿದ್ರೆ ಸಿಂಹ, ಇಬ್ಬರು ಇಷ್ಟೇ ನೋಡಿದ್ರೆ ಸಿಂಹ. ಸಿಂಹದ ಮುಖ ಬಾಲ ಕಾಣ್ತಿದ್ದೆ ಮೇಲ್ಗಡೆ, ಈಗ ಸಿಂಹ ಕಾಣ್ತಾ. ನೀವು ಇದು ನೋಡಿ, ಈ ಪೋಷನ್ ನೋಡಿದ್ರೆ ಆನೆ ಆನೆ. ಈ ಇಷ್ಟೇ ನೋಡಿದ್ರೆ ನಿಮಗೆ ಜೋಡಿ, ಇಬ್ಬರು ಕಪಲ್ಸು. ಆವಾಗಿನ ಕಾಲದ ಕೆತ್ತನೆ ಕೆತ್ತನೆ. ಇದೇನು ಪೂರ್ತಿ ಅವು ಸುಮೇಶ್ವರ ಕಂಬ. ಈ ಕಂಬ ಆಗಿನ ಕಾಲ ಇಟ್ಟಿರೋದು. ಆಗಿನ ಕಾಲದಲ್ಲಿ ಯಾವ್ದೇ ರೀತಿ ಕ್ರೇನ್ ಇಲ್ಲ, ಯಾವ್ದೇ ಮಿಷನರೀಸ್ ಇರಲಿಲ್ಲ, ಯಾವ್ದೇ ಜೆಸಿಬಿಗಳು ಏನೇ ಇರಲಿಲ್ಲ, ಫ್ಯಾಕ್ಟರಿಗಳಿಲ್ಲ. ಇಷ್ಟ ಅಪ್ಪನ್ ಕಟ್ ಮಾಡಿ ಇಳಿಸ್ಬೇಕಾದ್ರೆ ಎಷ್ಟು ರಿಸ್ಕ್ ಇತ್ತು. ಈ ನೋಡಿ ಈ ಕಂಬ ನೋಡಿದ್ರೆ ಸುಮಾರು ಒಂದು 4-5 ಟನ್ ತರ ಇದೆ. ಆ ಬೀಮ್ ನೋಡಿ, ಆ ಬೀಮ್ ಒಂದು ಬೀಮೇ 2 ಟನ್ ಬರ್ತದೆ. ಅದನ್ನ ಬರೀ ಮ್ಯಾನ್ ಪವರ್. ಆಗಿನ ಕಾಲದಲ್ಲಿ ಯಾವ ರೀತಿ ಜನ ಅಂದ್ರೆ ಒಬ್ಬೊಬ್ಬರು ರೈಲಲ್ಲಿ ಮುದ್ದೆ ರಾಗಿ ರಾಗಿ ತಿನ್ನೋರು. ಈಗಿನ ಜನ ಮುದ್ದೆನೆ ಗೊತ್ತಿಲ್ಲ ಅವ್ರಿಗೆ. 50 ವರ್ಷಕ್ಕೆ ನಿದ್ದೆ ಪರ್ಮನೆಂಟ್ ನಿದ್ದೆ. ಒಂದು ಮುದ್ದೆ ಮಿನಿಮಮ್ ಅಂದ್ರೆ ನಾವು 3-4 ಕೆಜಿ ಒಂದು ಮುದ್ದೆ ಇರೋದು. 5-7 ಮುದ್ದೆ ತಿನ್ನೋರು, ಈ ತರ ಕೆಲಸ ಮಾಡೋರು, ಕೆಲಸ ಮಾಡೋರು ತಮ್ಮ ನೋಡ್ಬೋದು. ಇದಪ್ಪ ಇಲ್ಲಕ್ಕಮ್ಮ ನೋಡಿ, ಒಂದೇ ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿ ಬಿಡಿಸ್ಬೇಕಾದ್ರೆ ಎಷ್ಟು ರಿಸ್ಕ್ ಇತ್ತು. ಈ ಕಂಬ ಹೊರತಿರು ಪುಣ್ಯ ಅಯ್ಯಪ್ಪನೆ ಕೆತ್ತನೆ ಕೆತ್ತನೆ ತಮಾಷೆ ಇಲ್ಲ. ಇವರು ಭೇಟಿ ಮಾಡಿ ಐತಿಹಾಸಿಕ ಪರಂಪರೆಗಳನ್ನ ನಡೆದಂತ ಘಟನೆಗಳ ಬಗ್ಗೆ, ಇದು ಕೆಂಪೇಗೌಡ ಕಟ್ಸಿರೋದು, ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಹೋಗ್ಬೇಕು ಅಂತ ನಾನು ನಿಮ್ಮಲ್ಲಿ ಹೇಳ್ಕೊತೀನಿ. ಒಂದೊಂದು ಕೆತ್ತನೆ ಒಂದೊಂದು ಕತೆ ಹೇಳ್ತದೆ. ತ್ರೀಡಿ ತೊಡಬೇಕಾಯ್ತು. ಈಗ ಮುಂದೆ ನಿಮ್ಗೆ ಕಾಣ್ತಿರೋದು ಒಂದು ಬ್ರಹ್ಮಾರ ಅಂಬಿಕಾ ದೇವಿ. ನೀವು ನೋಡ್ತಿರೋ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ. ಸತ್ಯನಾರಾಯಣ ಸ್ವಾಮಿ ಬಾವಿ ನೋಡಿ. ಈಗಿನ ಕಾಲದಲ್ಲಿ ಈ ತರ ಎತ್ತಕ್ಕಂತ ಕಲ್ಲುಗಳನ್ನ ಹಾಗೆ ಕಟ್ಟದ ಈಗಿನ ಈ ತರ ಎಲ್ಲ ಕಟ್ಟಕ್ಕಾಗಲ್ಲ. ಮೀನಿನ ಚಿಹ್ನೆ ಮೀನು
ಚೆನ್ನಾಗಿ ಜೀವನೋದ್ಧಾರ ಮಾಡ್ರೆ ಇನ್ನೂ 100 ವರ್ಷ ಬೇಕಿರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಮಾಗಡಿಯ ಪರಂಪರೆ ಐತಿಹಾಸಿಕ ಹಿನ್ನೆಲೆ ನಮ್ಮ ಸೋಮೇಶ್ವರ ದೇವಸ್ಥಾನ. ಇನ್ನೇನಕ್ಕೆ ತಡ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.